भीष्मद्रोण प्रमुखतः सर्वेषां च महीक्षितां उवाच पार्थ पश्यैतान् समवेतान् कुरुनिति. ಗೀತೆಯ 25ನೇ ಶ್ಲೋಕ ಮೊದಲನೇ ಅಧ್ಯಾಯದಲ್ಲಿ ಬಂದದ್ದು. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಟಿವಿ ವಿಕ್ರಮ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಗೀತೆಯ ಅನೇಕ ಮಜಲುಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಆರಂಭದಲ್ಲಿ ಧೃತರಾಷ್ಟ್ರನ ಒಳಗೆ ಇದ್ದ ಮಾಮಕಾಹ ಪಾಂಡವಾಹ ಅನ್ನುವ ಆ ಬೈಫರ್ಕೇಷನ್ನಲ್ಲಿದ್ದ ಸ್ವಾರ್ಥ, ನನ್ನವರು ಮತ್ತು ಪಾಂಡವರು, ಪಾಂಡವರು ತನ್ನವರೇ ಆದರೆ ನನ್ನವರು ಪಾಂಡವರು ಅಂತ ಆಡಿದ ದುರ್ಯೋಧನ, ಗುರುಗಳಿಗೆ ಗೌರವಿಸದೆ ನೋಡಿ ಭೀಷ್ಮರ ಸೇನೆ ಅದು ಏನು ಯಾವುದಕ್ಕಾದೀತು, ಈಚೆ ನೋಡಿ ನಮ್ಮ ಅವನಿಗೆ ಹತ್ತಿರದಲ್ಲಿ ಕಾಣಿಸ್ತದೆ ಭೀಮನ ಸೇನೆ ಏನು ಅದ್ಭುತವಾಗಿದೆ. ನಿಮ್ಮ ಶಿಷ್ಯರೀ ಧೃಷ್ಟದ್ಯುಮ್ನ ಸೇನೆಯನ್ನು ಸಿದ್ಧ ಮಾಡಿರುವುದು ಅಂತ ದ್ರೋಣರನ್ನು ಹಂಗಿಸಿದ. ಇನ್ನು ನೀವು ಇವರೆಲ್ಲರನ್ನು ಸೇರಿಸಿಕೊಂಡು ಭೀಷ್ಮನನ್ನು ರಕ್ಷಣೆ ಮಾಡಬೇಕಷ್ಟೇ, ನಮ್ಮನ್ಯಾರನ್ನು ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಎಷ್ಟು ಜನ 11 ಜನ ಇದ್ದಾರೆ ವೀರರು, ನಮ್ಮಲ್ಲೋ 7 ಜನ ಅಂತ ಮತ್ತೆ ಲೆಕ್ಕ ಕೊಟ್ಟ ಎರಡೂ ಕಡೆಯ ಸೇನೆಯ ವೀರರನ್ನು. ಆ ಇರುವುದು 11 ಅಕ್ಷೋಹಿಣಿ ಸೈನ್ಯ ನಮ್ಮಲ್ಲಿ, ಆದರೆ ಅವರಲ್ಲಿ 11 ಜನವನ್ನು ಲೆಕ್ಕ ಹಾಕಿದ. ಅವರಲ್ಲಿ 7 ಅಕ್ಷೋಹಿಣಿ ಸೈನ್ಯ ಇರುವುದು, ನಮ್ಮಲ್ಲಿ 7 ಜನರ ವೀರರ ಹೆಸರನ್ನು ಹೇಳಿದ. ಮತ್ತು ಶಂಖಗಳ ಲೆಕ್ಕಾಚಾರವನ್ನು ಕೊಡ್ತಾ ಊದಿದವರು 11 ಜನ, ಮತ್ತು ಆ 7 ಜನ, ಒಟ್ಟು 18 ಜನ ಪಾಂಡವರ ಕಡೆಯಿಂದ ಊದಿದ್ದನ್ನು ಹೇಳಿದರು. ಈ ಎಲ್ಲ ಮಜಲುಗಳ ನಡುವೆ ಮತ್ತೊಂದು ಮಜಲು ಈಗ ಎದ್ದು ಕಾಣ್ತಾ ಇರುವುದು, ಇನ್ನು ಪೂರ್ತಿ ಇದೇ ಆವರಿಸಿಕೊಳ್ಳುತ್ತೆ ಈ ಅಧ್ಯಾಯದ ಕೊನೆಯ ತನಕ. ಇದು ಅರ್ಜುನನ ಒಳಗಿನ ಬೇರೆ ಬೇರೆ ಯೋಚನೆಗಳು. ಸ್ವಲ್ಪ ತೆರೆದಿಟ್ಟರು ಕೃಷ್ಣನನ್ನ ಸಾರಥಿ, ನಾನು ರಥಿಕ, ನನ್ನನ್ನು ನೀನು ಕರ್ಕೊಂಡು ಹೋಗಿ ಅವರ ಮಧ್ಯದಲ್ಲಿ ಇರಿಸು ಅಂತ. ನನ್ನಂಥ ಒಬ್ಬ ವೀರ ಹೋರಾಡಬೇಕಾದ್ರೆ ಯಾರದು ಅಷ್ಟು ಧೈರ್ಯ ಮಾಡಿಕೊಂಡು ಧನುಸನ್ನು ಏರಿಸುವವರು? ಯಾಕೆಂದರೆ ದುರ್ಬುದ್ಧಿಯುಳ್ಳಂತಹ ದುರ್ಯೋಧನನಿಗೆ ಸಪೋರ್ಟ್ ಮಾಡುವವರು ಅಂತ ಹೀಗೆಲ್ಲ ಮಾತಾಡ್ತಾ ಬಂದಾಗ ಕೃಷ್ಣ ಸುಮ್ಮನೆ ಅವನ ಯಾವುದೇ ಮಾತುಗಳಿಗೆ ಪ್ರತಿಕ್ರಿಯೆ ಕೊಡದೆ ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರೂನ್ ಇತಿ. ಅವನು ಭೀಷ್ಮ ದ್ರೋಣರೇ ಎದುರು ನಿಂತಿರುವ ಎಲ್ಲ ರಾಜರ ದೊಡ್ಡ ಪಡೆಯ ಮುಂದೆ ತಂದು ತನ್ನ ರಥವನ್ನು ನಿಲ್ಲಿಸಿದ. ಸರ್ವೇಶಾಂಚ ಮಹೀಕ್ಷಿತಾಂ, ಮಹೀಕ್ಷಿತರು ಅಂತಂದರೆ ರಾಜರು, ಭೂಮಿಯನ್ನು ಚೆನ್ನಾಗಿ ನೋಡಿಕೊಳ್ಳುವವರು ಅಂತ. ಎಲ್ಲ ರಾಜರು ಒಂದು ಕಡೆ ಗುಂಪು ಬಿದ್ದಿದ್ದಾರೆ, ಆ ಗುಂಪಿನಲ್ಲಿ ನೇತೃತ್ವವನ್ನು ವಹಿಸಿಕೊಂಡು ಭೀಷ್ಮದ್ರೋಣರಿದ್ದಾರೆ. ಆ ಭೀಷ್ಮದ್ರೋಣರಿರುವ ಜಾಗದಲ್ಲೇ ಕೊಂಡು ಹೋಗಿ ಮುಖಕ್ಕೆ ಮುಖ ಕೊಟ್ಟು ರಥವನ್ನು ನಿಲ್ಲಿಸಿದ. ಆಮೇಲೆ ಉವಾಚ ಹೇಳಿದ ಕೃಷ್ಣ ಅರ್ಜುನನನ್ನು ಕುರಿತು, ಪಾರ್ಥ ಪಶ್ಯ ಏತಾನ್ ಸಮವೇತಾನ್ ಕುರೂನ್. ನೋಡು ಯಾರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ, ಯಾರೆಲ್ಲ ನನ್ನನ್ನು ಎದುರಿಸುವವರಿದ್ದಾರೆ ಅಂತ ನೀನು ಒಂದು ಪ್ರಶ್ನೆ ಕೇಳಿದ್ದೆಲ್ಲ, ನೋಡು ಯಾರ್ಯಾರಿದ್ದಾರೆ ಅಂತ ಎಲ್ಲರನ್ನು. ಕುರೂನ್, ಇವರೆಲ್ಲ ಕುರುಗಳೇ, ಕುರುಗಳು ಅಂತಂದರೆ ಕುರುವಂಶ ಸಂಜಾತರು ಅಂತ. ಯಾರೆಲ್ಲ ಕುರುವಂಶ ಸಂಜಾತರಾಗಿ ಬಂದಿದ್ದಾರೋ ಅವರೆಲ್ಲರೂ ಕೂಡ ಇಲ್ಲಿದ್ದಾರೆ ನೋಡು. ಎಷ್ಟು ವಿಚಿತ್ರವಾದ ಒಂದು ಸ್ಥಿತಿ ಅಂದರೆ, ಇದರ ಪರಿಣಾಮ ಮುಂದಿನ ಶ್ಲೋಕದಲ್ಲಿ ನೋಡಿದಾಗ ಈ ಶ್ಲೋಕದಲ್ಲಿರುವ ಮಹತ್ವ ನಮಗೆ ಅರ್ಥ ಆಗುತ್ತೆ. ಈಗ ಇಷ್ಟೇ ತಿಳ್ಕೊಳ್ಳೋಣ, ಭೀಷ್ಮನ ಮುಂದೆ, ದ್ರೋಣರ ಮುಂದೆ, ಭೀಷ್ಮದ್ರೋಣರೇ ಮುಂದೆ ಇರುವ ಸ್ಥಿತಿಯಲ್ಲಿದ್ದ ಅನೇಕ ರಾಜರ ಗುಂಪಿನ ಮುಂದೆ ಅರ್ಜುನನ ರಥವನ್ನು ತಂದು ಕೃಷ್ಣ ಎದುರುಗಡೆ ನಿಲ್ಲಿಸಿದ್ದಾನೆ. ನಿಲ್ಲಿಸಿ ತೋರಿಸ್ತಾ ಇದ್ದಾನೆ ಸಮವೇತಾನ್, ಒಂದು ಕಡೆ ಎಲ್ಲ ಒಟ್ಟುಗೂಡಿರುವಂತಹ ಕುರುಗಳನ್ನು. ಪಶ್ಯ ನೋಡು, ಸರಿಯಾಗಿ ನೋಡು, ಆಮೇಲೆ ನಾನು ಅವರನ್ನು ತೋರಿಸಿಲ್ಲ, ಇವರನ್ನು ತೋರಿಸಿಲ್ಲ, ಅವ್ರು ಬೇಕಿತ್ತು, ಇವ್ರು ಬರಲಿಲ್ಲ, ಇವ್ರು ಯಾಕೆ ಬಂದರು, ಇವ್ರು ಹೇಗೆ ಬಂದರು ಅಂತ ಕೇಳಬೇಡ. ಸಿದ್ಧಗೊಂಡ ಸೇನೆಯನ್ನು ನಾನು ತೋರಿಸಬಲ್ಲೆ. ಅವ್ರು ಯಾಕೆ ಬಂದರು, ಹೇಗೆ ಬಂದರು, ಮುಂದೆ ಯಾಕೆ ನಿಂತರು, ಹಿಂದೆ ಯಾಕೆ ನಿಂತರು, ಅವರು ಆಯುಧ ಯಾವುದು ಹಿಡ್ಕೊಂಡಿದ್ರು, ಇದೆಲ್ಲ ನಾನು ವ್ಯವಸ್ಥೆ ಮಾಡುವಂಥದ್ದಲ್ಲ. ಆದರೆ ನಿನಗೆ ತೋರಿಸಬೇಕು ಅಂತ ಹೇಳಿದ್ದಕ್ಕೆ ಎಲ್ಲ ರಾಜರು ಕೂಡ ಇಲ್ಲಿ ಎದುರುಗಡೆ ನಿಂತಿದ್ದಾರೆ, ಒಂದು ಸರ್ತಿ ಕಣ್ಣಾಡಿಸಿ ನೋಡು ಅಂತ. ಹೀಗೆ ಅರ್ಜುನನಿಗೆ ಕೃಷ್ಣ ಒಂದು ಥೆರಪಿ ಶುರುವಾಗುತ್ತೆ ಇಲ್ಲಿಂದ, ಒಂದು ಸೈಕೋಥೆರಪಿ. ಇಲ್ಲಿ ಹಿಂದಿನ ತನಕವೂ ಒಂದೊಂದು ಥರದ ಮನಸ್ಥಿತಿಯನ್ನೇ ಹೇಳಿದ್ದು, ನಾವು ಗಮನಿಸಿದರೆ ಗೊತ್ತಾಗುತ್ತೆ. ನಿರ್ಲಿಪ್ತವಾಗಿ ಉಪದೇಶವನ್ನು ಮಾಡ್ತಾ ಇರುವಂತಹ ಸಂಜಯ, ಸ್ವಾರ್ಥಕ್ಕೆ ಒಳಗಾದಂತಹ ಧೃತರಾಷ್ಟ್ರ, ಗಲಿಬಿಲಿಗೊಂಡು ಸೋಲನ್ನು ಮೊದಲೇ ತನ್ನ ಮೇಲೆ ಎಳೆದುಕೊಂಡಿರುವಂತಹ ದುರ್ಯೋಧನ, ಅಹಂಕಾರಕ್ಕೆ ಈಡಾಗಿ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋರಾಟಕ್ಕೆ ತಾನು ಸಜ್ಜು ಅಂತ ಭಾವಿಸಿ ನಿಂತಹ ಅರ್ಜುನ, ಅವನಿಗೆ ಚಿಕಿತ್ಸೆ ನೀಡಬೇಕೀಗ ಅಂತ ಕಾದು ಕುಳಿತಂತಹ ಕೃಷ್ಣ, ಹೀಗೆ
ಎಲ್ಲ ಒಂದು ರೀತಿ ವೇದಿಕೆ ಸಿದ್ಧವಾಗಿದೆ, ಇನ್ನು ಶುರುವಾಗುತ್ತೆ ಅವನ ಒಳಗಿನ ಆಲೋಚನೆಗಳು. ಈ ಆಲೋಚನೆಗಳು ಹೇಗೆ ಹೊರಕ್ಕೆ ಚಿಮ್ಮಿದವು, ಯಾವ ಯಾವ ಸಂಗತಿಗಳನ್ನು ಅರ್ಜುನ ಒಳಗಿನಿಂದ ಇಟ್ಟುಕೊಂಡಿದ್ದ ಅದೆಲ್ಲದರ ವಿಷಯವೂ ಕೂಡ, ಅವನು ಯಾರು ಏನು ಅಂತ ತಿಳ್ಕೊಂಡು ನಾವು ಅವನ ಮಾತಿನೊಳಗೆ ಪ್ರವೇಶಿಸಿದರೆ ತುಂಬ ಒಳ್ಳೆಯದು. ಅರ್ಜುನನ ಹಿನ್ನೆಲೆ ಏನು ಅನ್ನುವುದನ್ನು ಸ್ವಲ್ಪ ನಾವು ತಿಳ್ಕೊಂಡು ಮುಂದಿನ ಪದ್ಯದ ಚಿಂತನೆಯ ವಿಶ್ಲೇಷಣೆಯನ್ನು ಮಾಡೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.